सिद्धू सरकारदल्लू धर्मयुद्ध विशेष चर्चा कार्यक्रम के मत्तोम्मे स्वागत देवराज सर ಒಂದು ಆಡಳಿತಕ್ಕೆ ಒಂದು ಸರ್ಕಾರ ಬರುತ್ತೆ ಅಂತ ಹೇಳಿದ್ರೆ ಒಂದು ಸುಭದ್ರವಾದ ಆಡಳಿತ ಇನ್ ಆಲ್ ಮೀನ್ಸ್ ಅದು ಮಕ್ಕಳ ಪಠ್ಯಪುಸ್ತಕ ಮಾಡೋದ್ರಲ್ಲಾಗಿರಬಹುದು ಅಥವಾ ಒಂದು ಕಾಯ್ದೆ ತರೋದ್ರಲ್ಲಾಗಿರಬಹುದು ಈಗ ಒಂದು ಸರ್ಕಾರ ಬಂತ ಅವರ ಸಿದ್ಧಾಂತಗಳಿಗೆ ಅನುಗುಣವಾಗಿ ಪಠ್ಯಪುಸ್ತಕ ತಯಾರಾಗುತ್ತೆ ಮಕ್ಕಳು ಅದನ್ನ ಓದಬೇಕಾಗುತ್ತೆ ಈಗ ಇನ್ನೊಂದು ಸರ್ಕಾರ ಬಂದಾಗ ಅವರ ಸಿದ್ಧಾಂತಕ್ಕೆ ತಕ್ಕ ಹಾಗೆ ಪಠ್ಯಪುಸ್ತಕ ಬದಲಾಗುತ್ತೆ ಇದೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಆಮೇಲೆ ಈ ಧರ್ಮದಂಗಲ್ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಇಬ್ರ ಜಗಳ ಆರಂಭದಲ್ಲೇ ಒಂದು ನಿರೀಕ್ಷೆ ಇತ್ತು ಕಾಂಗ್ರೆಸ್ ಸರ್ಕಾರದಿಂದ ಏನು ನಂಬಿಕೆ ಏನು ಏನು ವಿಶ್ವಾಸಗಳನ್ನು ಕೊಟ್ಟಿದ್ದಾರೆ ಅದು ಪೂರ್ತಿ ಆಗುತ್ತೆ ಅದರ ರೂಲ್ಸ್ ಏನಿದೆ ಈ ಸೋಶಿಯಲ್ ಮೀಡಿಯಾದಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ರೂಲ್ಸ್ ಏನು ಏನೇನು ಕಂಡೀಷನ್ಸ್ ಅಪ್ಲೈ ಹೇಳ್ರಪ್ಪ ಮೊದಲು ಅಂತ ಕಾಯ್ತಾ ಇದ್ದಾರೆ ಇಲ್ಲಿ ನೋಡಿದ್ರೆ ನಾವು ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಗೋಹತ್ಯೆ ನಿಷೇಧ ಬಗ್ಗೆ ಮತ್ತೆ ವಾಪಸ್ ಅದೇ ಲೈನಿಗೆ ಇಲ್ಲಮ್ಮ ನನಗೆ ಸಾರಿ ಟು ಸೇ ದಿಸ್ ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ತಂತ್ರ ಅಂತ ಅವರಿಗೆ ಬಹಳಷ್ಟು ಚೆನ್ನಾಗಿ ಕರೆಸಿದ್ದೆ ಆಗಿದೆ ಯಾಕೆಂತಂದ್ರೆ ಯಾವುದಾದರೂ ಬಹುಮುಖ್ಯವಾದ ವಿಷಯ ಮುನ್ನೆಲೆಗೆ ಬಂದಾಗ ಅದನ್ನ ನಾವು ಗೌಣವಾಗಿಸಬೇಕು ಅಂತಂದಾಗ ತಗ್ಗಿಸಬೇಕು ಅಂತಂದಾಗ ಮತ್ತೊಂದು ಗೊಂದಲಮಯವಾದಂತ ವಿಷಯವನ್ನ ರಾಜ್ಯದ ಜನತೆಯ ಮುಂದೆ ಅಥವಾ ರಾಷ್ಟ್ರದ ಜನತೆಯ ಮುಂದೆ ತರತಕ್ಕಂತದ್ದು ಒಂದು ಚಾಳಿ ಆಗಿಬಿಟ್ಟಿದೆ ಇದು ಈಗೇನಾಗಿದೆ ಲೆಕ್ಕ ಹಾಕೊಳ್ಳಿ ಎಂ ಬಿ ಪಾಟೀಲ್ ರು ನಾಯಕತ್ವದ ಬಗ್ಗೆ ಮತ್ತೆ ಅವಧಿಯ ಬಗ್ಗೆ ಮಾತನಾಡದಂತ ಮಾತು ಸಾಮಾನ್ಯ ಜನರಲ್ಲಿ ರಾಜ್ಯದ ಜನತೆಯಲ್ಲಿ ಬೇರೆ ರೀತಿಯ ಅಭಿಪ್ರಾಯವನ್ನ ಸಂದೇಶವನ್ನ ಕೊಡ್ತಿದೆ ಅಂತ ಅಂತಿದ್ದಂಗನೇ ಇವತ್ತು ಈ ವಿಷಯ ಬಂದಿದೆ ಅದನ್ನು ಗೌಣವಾಗಿಸಬೇಕು ಅಲ್ಲಿ ಎಂ ಬಿ ಪಾಟೀಲ್ ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ನೀನು ಹೇಳಿ ಸರಿ ಇದ್ದಿಲ್ಲ ಅಂತ ಹೇಳಿ ತಗ್ಗಿಸಬಹುದಾಗಿತ್ತು ನೇರವಾಗಿ ಹೇಳಬೇಕಾಯಿತು ಅದರಲ್ಲಿ ಆಗ್ತಿದ್ದಿಲ್ಲ ಬಹುಶಃ ಹೀಗೆಲ್ಲ ಜನ ಏನು ಮಾತಾಡ್ತಿದ್ದಾರೆ ತನ್ಮಾನ್ಯ ಸಿದ್ದರಾಮಯ್ಯವರೇ ಎಂ ಬಿ ಪಾಟೀಲ್ ಬಾಯಲ್ಲಿ ಅದನ್ನು ಹೇಳಿಸಿದ್ದಾರೆ ಅಂತಕ್ಕಂಥ ಮಾತು ಆಡ್ತಿದ್ದಾರೆ ಅದು ಒಂದ್ ಕಡೆ ಇದೆ ಅದೇನು ಚರ್ಚೆ ವಿಷಯ ಅಲ್ಲ ಅಂತ ನಾನು ಭಾವಿಸ್ತೀನಿ ಆದ್ರೆ ಇವತ್ತಾಗಿರ್ತಕ್ಕಂಥದ್ದು ನೋಡಿ ಎಷ್ಟು ಮಟ್ಟಿಗೆ ಹೋಗಿದೆ ಅಂತಂದ್ರೆ ಈ ಒಂದು ತಂತ್ರ ಇದೆಯಲ್ಲ ಜನಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಒಂದು ತಪ್ಪು ಸಂದೇಶ ಮತ್ತೆ ಶುರುವಾಗ್ತಿದೆ ಈಗಾಗಲೇ ಇವತ್ತು ನಾನು ಮಂಗಳೂರಲ್ಲಿ ನೋಡಿದೆ ಭಜಂಗ ದಳದ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಲ್ಲೆ ಅಂತಕ್ಕಂಥದ್ದು ಎಂದು ಇದನ್ನು ನನ್ನ ರಾಜ್ಯದ ಸಂಪೂರ್ಣವಾದ ಚಿತ್ರಣವನ್ನು ನೋಡಿ ನಮ್ಮ ಜೆ ಡಿ ಎಸ್ ಪಕ್ಷದ ಯಾವುದೇ ಶಾಸಕರು ಇರ್ತಕ್ಕಂಥ ಜಾಗದಲ್ಲಿ ಒಂದು ದಿವಸ ಅಲ್ಲೇ ಈ ಥರದ್ದು ನಡೆದಿರೋದು ನೋಡಿದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಇರ್ತಕ್ಕಂಥದ್ರಲ್ಲಿ ಅವರ ಅಧಿಕಾರಕ್ಕೆ ಬಂದ್ರೆ ಇಂಥದ್ದು ನಡೆಯುತ್ತೆ ಇವರ ಅಧಿಕಾರಕ್ಕೆ ಬಂದ್ರೆ ಅಂಥದ್ದು ನಡೆಯುತ್ತೆ ಈ ಥರದ್ದು ಯಾಕೆ ನಡೆಯುತ್ತೆ ನಿಮ್ಮ ಕಾರ್ಯಸೂಚಿಗಳೇನಿದೆಯೋ ನೀವು ಕೆಲಸ ಮಾಡೋದ್ರ ಮುಖಾಂತರ ಜನಗಳು ಇವಾಗ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಬಹುದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಜನಕಲ್ಯಾಣದ ಕೆಲಸವನ್ನ ಜನಪರವಾದ ಕೆಲಸವನ್ನ ನೀವು ಮಾಡಿ ಅಂತಂದ್ರೆ ಅದು ಬಿಟ್ಟು ಬೇರೆದ್ ಮಾಡ್ಲಿಕ್ಕೆ ಕೊಟ್ರಲ್ಲ ಯಾಕೆ ಅಂತಕ್ಕಂಥದ್ದು ಅಮ್ಮ ಎಷ್ಟು ಗಂಭೀರತೆ ಹೋಗಿದೆ ಅಂತಂದ್ರೆ ಈಗ ಇವ್ರು ಕೊಟ್ಟಂತ ಒಂದು ಗ್ಯಾರಂಟಿ ವಿಷಯದಲ್ಲಿ ನನಗೂ ಫ್ರೀ ನಿಮಗೂ ಫ್ರೀ ಕರೆಂಟು ಅಂತ ಹೇಳ್ಬಿಟ್ರು ಇವತ್ತು ಕೆ ಬಿ ನೌಕರರು ಯಾರ್ದಾರು ಮನೆ ತಕ್ಕೋದ್ರೆ ಅಲ್ಲೇ ಆಗ್ತಿದೆ ಅಮ್ಮ ಇವ್ರು ಕೊಟ್ಟಿರ್ತಕ್ಕ ಮಾತಿನ ಗಂಭೀರತೆಯನ್ನು ಇವರು ಅರ್ಥ ಮಾಡ್ಕೊಳ್ಳದೆ ಇದನ್ನು ಬಾಲಿಶವಾಗಿ ತಗೊಳ್ಳಿಕ್ ಆಗೋದಿಲ್ಲ ದಯವಿಟ್ಟು ಇದನ್ನು ಗಂಭೀರತೆ ಅರ್ಥ ಮಾಡ್ಕೋಬೇಕು ನಾಳೆ ದಿವಸ ಮನೆ ಹತ್ರಕ್ಕೆ ಮೀಟರ್ ರೀಡರ್ ಹೋಗ್ಬೇಕಾ ಬೇಡವಾ ಈಗ ಅವನು ಬಕ್ಕ ಇವತ್ತು ಅವನ ಕೆಲಸ ಏನು ಮೀಟರ್ ರೀಡರ್ ಕೆಲಸ ಏನು ಮನೆ ಹತ್ರಕ್ಕೆ ಹೋಗ್ಬೇಕು ಬಿಲ್ ಬರೀಬೇಕು ಅಲ್ಲಿಗೆ ಹೋದ್ರೆ ಹಲ್ಲೆ ಮಾಡೋ ಬಟ್ಟಕ್ಕೆ ಜನಗಳನ್ನ ಉದ್ರೇಕಗೊಳಿಸೋರು ಯಾರು ಇವ್ರ ಗ್ಯಾರಂಟಿ ಕಾರ್ಡ್ಗಳೇ ತಾನೆ ಇವ್ರು ಹೋಗಿ ಎರಡು ಇಬ್ರು ನಾಯಕರು ಸಹಿ ಮಾಡಿಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಮನೇಲಿ ಕೊಟ್ಟಿದ್ರಿ ಈ ಕಡೆ ಕೆಇಬಿಗೆ ಯಾವುದೇ ರೀತಿಯ ಒಂದು ಸಂದೇಶವನ್ನು ಸಹ ಆದೇಶವನ್ನು ಸಹ ನೀವು ಕೊಟ್ಟಿದ್ದಿಲ್ಲ ಅಲ್ಲಿಗೆ ಏನಾಗಬೇಕಾದ್ರೆ ನೌಕರರು ಅವ್ನ ಕರ್ತವ್ಯ ಮಾಡಬೇಕಾ ಮಾಡದೇ ಇದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಕರ್ತವ್ಯ ಮಾಡ್ಲಿಕ್ಕೆ ಹೋದ್ರೆ ಜನ ಇವ್ರ ಮೈ ಮೇಲೆ ಬಿಡ್ತಾರೆ ಈ ತರದ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ಇದನ್ನೆಲ್ಲ ಕಲ್ಪಿಸ್ತಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ನನಗೆ ತಿಳಿದ ಮಟ್ಟಿಗೆ ಕಾಂಗ್ರೆಸ್ ಗೊಂದಲಮಯವಾಗ್ತಿದೆ ದಿನೇ ದಿನೇ ಗೊಂದಲಮಯವಾಗ್ತಿದೆ ಯಾವುದೇ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲ ಆಡಳಿತ ಮಾಡತಕ್ಕಂಥ ಜನಗಳಿಗೆ ಅಥವಾ ಪಕ್ಷಕ್ಕೆ ಸಂಪೂರ್ಣವಾದ ಒಂದು ಸ್ಪಷ್ಟತೆ ಇರಬೇಕು ನಾನು ಇಂಥ ವಿಷಯವನ್ನ ಇಂಥ ಮಾತನಾಡಿದ್ದೇನೆ ಮೊದಲು ಈ ಸಂದೇಶವನ್ನು ಕೊಡೋಣ ಅದು ಇಲ್ವೇ ಇಲ್ಲ ಹಾಗಾಗಿ ಆಡಳಿತ ಅಳಿತಪ್ಪೋ ದಿಕ್ಕಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಾ ಇದೆ ಈಗಾಗಲೇ ಅಮ್ಮ ಕೇವಲ ಇವರು ಹೇಳ್ತಿರ್ತಂಥದ್ದು ಸನ್ಮಾನ್ಯ ಐವಾನ್ ಡಿಸೋಜ್ ಅವರು ಹೇಳೋದೇನು 10 ದಿವಸ ಆಗಿದೆ ಅಂತಲ್ಲ ಸುಳ್ಳು ಇದು ಯಾವತ್ತು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಆಯ್ತು ಅವತ್ತೇ ಅಧಿಕಾರಿಗಳು ಯಾವ ರಾಜಕಾರಣಿಗಳ ಮಾತನ್ನು ಕೇಳೋಲ್ಲ ಇವತ್ತು 2 ತಿಂಗಳಿಂದ ರಾಜ್ಯದಲ್ಲಿ ಯಾವುದೇ ಕೆಲಸಗಳು ಆಗ್ತಾ ಇದ್ದಿಲ್ಲ ವಿಡೋ ಪೆನ್ಷನ್ ಆಗ್ತಿದ್ದಿಲ್ಲ ಓಲ್ಡ್ ಏಜ್ ಪೆನ್ಷನ್ ಆಗ್ತಿದ್ದಿಲ್ಲ ಜನಗಳಿಗೆ ಸರಿಯಾದ ರೀತಿ ಏನು ದೊರಕಬೇಕು ಸವಲತ್ತುಗಳು ಆಹಾರ ವಿತರಣೆ ಆಗ್ತಿದ್ದಿಲ್ಲ ಇಂಥದ್ದನ್ನ ಮೊದಲು ಚಾಲುಕ್ ತಗೊಂಬನ್ರಿ ಅಪ್ಪ ಜನಜೀವನವನ್ನ ನೀವು ಮೊದಲು ಒಂದು ಹಳಿಗೆ ತಗೊಂಬನ್ನಿ ನಂತರ ಬೇರೆದ್ ಮಾಡೋಣ ಈ ನಿಟ್ಟಲ್ಲಿ ಯೋಚನೆ ಮಾಡಿ ಅಂತಕ್ಕಂಥದ್ದು ನನ್ನ ಒಂದು ನಮ್ಮ ಪಕ್ಷದಿಂದ ಕೊಡ್ತಕ್ಕಂಥ ಸಲಹೆ ಇದು ಒಂದು ವ್ಯವಸ್ಥೆ ರೀಸ್ಟಾರ್ಟ್ ಆಗ್ಬೇಕು ಒಂದ್ ಯಾವುದೇ ಸರ್ಕಾರ ಈ ಎರಡು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರೋರು ಈಗ ತಾನೇ ಪ್ರಮಾಣ ವಚನ ಸ್ವೀಕರಿಸಿರು ಖಾತಾ ರಹಿತ ಮಂತ್ರಿಗಳು ಮಂತ್ರಿಮಂಡಲ ರಚನೆ ಪೂರ್ತಿ ಆಗಿಲ್ಲ ಖಾತೆ ಹಂಚಿಕೆ ನಡೆದಿಲ್ಲ ಅವ್ರು ಯಾವ ಖಾತೆಗೆ ಸಂಬಂಧಪಟ್ಟವರು ಅಂತ ಗೊತ್ತಿಲ್ಲ ಸಮಾಜ ಕಲ್ಯಾಣಕ್ಕೆ ಸಂಬಂಧಪಟ್ಟಿರುವ ಇವರು ಅಥವಾ ಇನ್ಯಾವ್ದಾದ್ರು ಖಾತೆಗೆ ಸಂಬಂಧಪಟ್ಟಿರುವರ ಹೋಮ್ ಡಿಪಾರ್ಟ್ಮೆಂಟ್ ಗೊತ್ತಾಗ್ತಾ ಇಲ್ಲ ಇಬ್ರು ಏನೋ ತಮ್ಮ ಇಲಾಖೆ ಪರವಾಗಿ ಇಂಥದ್ದು ಮಾಡ್ತೀವಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸಂಘಟನೆಯಲ್ಲಿ ಬಹಳ ಶಿಸ್ತು ತೋರಿಸಿದ್ರು ಅವರು ಚುನಾವಣೆಗೆ ಸಿದ್ಧತೆ ಸಮರ ಕಾಲದಲ್ಲಿ ಬಹಳ ದೊಡ್ಡ ಶಿಸ್ತು ಒಗ್ಗಟ್ಟು ಎಲ್ಲ ತೋರಿಸಿದ್ರು ಬಟ್ ಆಡಳಿತ ಏನು ಶುರುವಾಗಿ ಒಂದು ವಾರ ಆಗಿಲ್ಲ ಏನು ಏಕ್ದಮ್ ಈ ಖಾತಾರಹಿತ ಮಂತ್ರಿಗಳು
ಡೈವರ್ಷನರಿ ಟ್ಯಾಕ್ಟಿಕ್ಸ್ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಅಥವಾ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೋಬೇಕಾಗಿದೆ ಏನೋ ಅಥವಾ ತಮ್ಮ ವ್ಯಕ್ತಿಗತವಾಗಿ ನಿಷ್ಠೆ ಇರೋ ನಾಯಕರ ಪರವಾಗಿ ಏನೋ ಧ್ವನಿ ಹೊರಡಿಸಿದಾರೋ ಈ ತರ ಬರ್ಬಾರ್ದಾಗಿತ್ತು. ಯಾಕೆ ಸಿದ್ದರಾಮಯ್ಯವರಿಗೆ ಇನ್ನೂ ಆ ಹಿಡಿತ ಸಿಕ್ಕಿಲ್ವಾ ಅಥವಾ ಡಿ ಕೆ ಶಿವಕುಮಾರ್ ಅಷ್ಟೊಂದು ಸೂಪರ್ ಸ್ಟಾರ್ ತರ ಮಿಂಚ್ತಾ ಇದ್ದಾರೆ ಅವರು ಕೂಡ ತಮ್ಮ ಸಚಿವ ಸಹೋದ್ಯೋಗಿಗಳ ಮೇಲೆ ಏನು ಹಿಡ್ತಾ ಇಲ್ವಾ? ಆಮೇಲೆ ಅವರು ಖಾಸಗಿ ಸಂಭಾಷಣೆ ಕೂಡ ಕೇಳ್ತಾ ಇದ್ದಾರೆ, ಅಲ್ಲಲ್ಲಿ ಸೋರಿಕೆ ಆಗ್ತಾ ಇದೆ, ಸೋರಿಕೆ ಆಗ್ತಾ ಇದೆ. ಅದು ಬಹಳ ಕೆಟ್ಟ, ಇಟ್ ಇಸ್ ಇನ್ ಬ್ಯಾಡ್ ಟೇಸ್ಟ್. ಅವ್ರು ಹಿಂಗಂದ್ರಂತೆ, ಈ ತರ ಬೈದ್ರಂತೆ, ಹಾಗೆ ಮಾಡಿದ್ರಂತೆ, ಹೀಗೆ ಮಾಡಿದ್ರಂತೆ, ಒಬ್ಬ ಮಂತ್ರಿಗೇನೆ ಡೋಂಟ್ ಡಿಸ್ಟರ್ಬ್ ಅಂತ ಇವ್ರು ಮಾತಾಡಿದ್ದು ಒಂದು ವೈರಲ್ ಆಯ್ತು ಮೊನ್ನೆ. ಯಾಕೋ ಸಾರ್ವಜನಿಕ ನಡವಳಿಕೆಯಲ್ಲಿ ಸಕಲ ಅನುಮಾನ ಎಡೆಕೊಡ್ತಾ ಇದೆ. ಆದರೆ ಕೆಲವು ವಿಷಯಗಳು ಚರ್ಚೆ ಆಗಲೇಬೇಕು, ಹಿಜಾಬ್ ಹಲಾಲ್ ಇತ್ಯಾದಿಗೆಲ್ಲ ಸಂಬಂಧಪಟ್ಟಿದ್ದು. ಯಾಕಂದ್ರೆ 2009 ಲೋಕಸಭಾ ಚುನಾವಣೆಯಲ್ಲಿ ಶುರುವಾಯಿತು ಪಬ್ಗಳು, ಏನು ವಿರಾಟ್ ಡ್ರಾಮಾ ಅಂತಂದ್ರೆ ಪಬ್ಗಳ ಮೇಲೆ ದಾಳಿ, ಚರ್ಚ್ಗಳಿಗೆ ಬೆಂಕಿ, ಅಬಲೆಯರ ಮೇಲೆ ಹಲ್ಲೆ, ಸ್ಮಾಲ್ ಇಂಟ್ರಪ್ಷನ್. ಇದು ವ್ಯಾಲೆಂಟೈನ್ಸ್ ಡೇ ಬಂದಾಗ ಯಾರೋ ಪ್ರೇಮಿಗಳು ಪಾರ್ಕ್ ಕೂತಿರೋ ಅವ್ರ ಮೇಲೆ ಹೋಗಿ ಇದು ಮಾಡೋದು. ಈ ನೈತಿಕ ಪೊಲೀಸ್ ಗಿರಿ ಅನ್ನೋ ಶಬ್ದ ಕರ್ನಾಟಕದನ್ನೇ ಚಾಲನೆ ಪಡ್ಕೊಂಡ್ಬಿಡ್ತು. ಬರ್ತಾ 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 ಅಸಹಿಷ್ಣುತೆ ಮತ್ತು ದ್ವೇಷಕಾರು, ದ್ವೇಷದ ದ್ವೇಷಪೂರಿತ ಮಾತು, ಇಂಟಾಲರೆನ್ಸ್ ಅಂಡ್ ಹೇಟ್ ಸ್ಪೀಚ್, ಇವು ಕೂಡ ಕರ್ನಾಟಕನ ಪ್ರಯೋಗಕ್ಕೆ ಆಗ್ಬಿಡುತ್ತೆ. ಈಗ ಆಗಬಾರ್ದು. ಹೋದಲ್ಲಿ ಬಂದಲ್ಲಿ ಬಸವಣ್ಣ, ಕನಕದಾಸ, ಶಿಶುನಾಳ್ ಶರೀಫ್ ಅಂತ ಹೇಳ್ಕೊಳ್ತಿರೋ ನಾವು ಕುವೆಂಪು ಅಂತ ಹೇಳೋದು, ಮತ್ತೊಂದು ಕಡೆ ಬರೀ ದ್ವೇಷಪೂರಿತ ಮಾತು, ನಮಗೆ ಮುಸ್ಲಿಮರು ಓಟೇ ಬೇಕಾಗಿಲ್ಲ ಅಂತ ಮಾತಾಡೋದು, ಅಥವಾ ಮುಸ್ಲಿಮರ ಇದನ್ನು ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿವಿ ಅಂತ ಕೇಂದ್ರದ ಗೃಹ ಸಚಿವರು ಬಂದು ಮಾತಾಡಿದ್ದು, ಇದ್ಯಾವುದು ಜನರು ರುಚಿಸಿದ ಪಥ್ಯ ಅನಿಸೋದಿಲ್ಲ. ಕರ್ನಾಟಕ ಜನರ ಮನೋಧರ್ಮ ಬೇರೆ ಇದೆ, ಸಹಬಾಳ್ವೆ ಸಾಮರಸ್ಯ. ಆ ಭಾವನೆನ, ಆ ಸಂಘರ್ಷದ ಭಾವನೆಯನ್ನ ತೊಡೆದು ಹಾಕಬೇಕಾಗಿರೋದು ಈಗಿರೋ ಸರ್ಕಾರದ ಕೆಲಸ. ಖಂಡಿತವಾಗ್ಲು ಇವರು ಈ ಸರ್ಕಾರ ನಾಯಕ ಮೊದಲೇ ಚುನಾವಣೆಗೆ ಫಲಿತಾಂಶ ಪ್ರತಿಕ್ರಿಯೆ ರಾಹುಲ್ ಗಾಂಧಿ ಅವರು ಹೇಳುದು, ಇನ್ನು ಮುಂದೆ ದ್ವೇಷದ ಮಾರುಕಟ್ಟೆಗಳು ಬಂದಾಗುತ್ತೆ, ಪ್ರೀತಿಯ ಅಂಗಡಿಗಳು ತೆರೆಯುತ್ತೆ, ಬಾಗಿಲು ತೆರೆಯುತ್ತೆ ಅಂತ ಹೇಳಿದ್ರು. ನಫರತ್ಗೆ ಬಜಾರ್ ಬಂದ್ ಹೋಗಿ, ಮೊಹಬ್ಬತ್ ದುಕಾನ್ ಖೋಲೆಂಗೆ ಅಂತೆಲ್ಲ ಹೇಳಿದ್ರು. ಒಂದೇ ಒಂದು ಆರಂಭದಲ್ಲಿ ನಫರತ್ ಶುರು ಮಾಡ್ಬಿಟ್ರೆ ಸರ್, ಈಗ ನಿಮ್ಮ ಮಾತಿಗೆ ಒಂದೇ ಒಂದು ಪೂರಕವಾಗಿ, ಹಿಜಾಬ್ ಅನ್ನೋ ವಿಷಯ ರಾಜ್ಯದಲ್ಲಿ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸಾಫ್ಟ್ ಹಿಂದುತ್ವವನ್ನು ಅನುಸರಿಸ್ತವತ್ತು. ಅವತ್ತು ನಾವು ಸ್ಪಷ್ಟವಾದ ನಿಲುವಂತ ಹೇಳಿದ್ವಿ, ಇವರು ಸಾಫ್ಟ್ ಹಿಂದುತ್ವವನ್ನು ಅನುಸರಿಸಿ ಅವತ್ತು ತಟಸ್ಥ ನಿಲುವಂತ ಹೇಳ್ದಂಥವ್ರು. ಆದ್ರೆ ಇವತ್ತು ಈ ವಿಷಯವನ್ನು ಯಾಕೆ ದಿಢೀರ್ ಅಂತ ಮುನ್ನೆಲೆಗೆ ತರ್ತಿದ್ದಾರೆ? ಇದು ಆದ್ಯತೆಯ ವಿಷಯನ? ಇದು ಸರ್ಕಾರಕ್ಕೆ ಆ ಜವಾಬ್ದಾರಿ, ಆ ಗಂಭೀರತೆ ಇರಬೇಕಾಗತ್ತೆ. ಇವಾಗ ಇದನ್ನು ಯಾವಾಗ ತರಬೇಕು? ಸರ್ಕಾರ ನಿಮ್ಮ ಕೈಯಲ್ಲೇ ಇದೆ, ಯಾವಾಗ ಬೇಕಾದ್ರೂ ತರ್ಬೋದು. ಪಠ್ಯಪುಸ್ತಕ ಒಂದೇ ಒಂದು ಆದೇಶ ಕೊಟ್ಟು ಹಳೆ ಪಠ್ಯ ಪಠ್ಯಪುಸ್ತಕ ಮುಂದುವರಿಯುತ್ತಪ್ಪ, ಏನು ಪರಿಷ್ಕರಣೆ ಆಗಿರೋದು ಇಲ್ಲ ಅಂತ ಇವತ್ತು ಹೇಳ್ಬಿಟ್ರೆ ಮುಗಿದೋಯ್ತು. ಅದನ್ನು ಯಾಕೆ ಗೊಂದಲ ಮಾಡ್ತೀರ ನೀವು? ಅಂದರೆ ಗೊಂದಲವನ್ನು ಉದ್ದೇಶ ಪಡ್ಕೊಂಡು ಮಾಡ್ತಿದ್ರಿ. ಮುಖ್ಯವಾಗಿರೋ ವಿಷಯವನ್ನು ಪಕ್ಕಕ್ಕೆ ತಳ್ಳಿ ಇನ್ಯಾವುದೋ ವಿಷಯವನ್ನು ಮುನ್ನೆಲೆಗೆ ತಂದು ಜನರನ್ನು ದಿಕ್ತಪ್ಪಿಸುವಂಥ ಕೆಲಸ ಇದು. ಸೊ ಹಾಗಾಗಿ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ದಯವಿಟ್ಟು ನಿಮ್ಮಲ್ಲಿ ಮೊದಲು ಗೊಂದಲಗಳನ್ನ ಸರ್ಕಾರದಲ್ಲಿ ನಿವಾರಣೆ ಮಾಡಿಕೊಂಡು ನಂತರ ಜನರ ಬಳಿಗೆ ಬನ್ನಿ ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೀನಿ. ಎಲ್ಲದಕ್ಕೂ ಬಲಿ ಪಶು ಮಕ್ಕಳ ಅನ್ನೋದು ಮಕ್ಕಳು ಮತ್ತೆ ಜನ ಬಲಿ ಪಶು ಮಕ್ಕಳ. ಏನಂದ್ರೆ ನೋಡಿ, ಈ ಸರ್ಕಾರದಲ್ಲಿ ನಮ್ಮ ಸರ್ಕಾರದಲ್ಲಿ ಈ ವಿರೋಧ ಪಕ್ಷದವರು ಒಂದೇನಂತ ಹೇಳಿದ್ರೆ, ಇವರು ಸರಿಯಾಗಿ ಹೋಮ್ವರ್ಕ್ ಮಾಡೋದಿಲ್ಲ ಮತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿಷಯಗಳನ್ನು ತಿಳ್ಕೊಳ್ಳೋದಿಲ್ಲ. ರೋಹಿತ್ ಚಕ್ರತೀರ್ಥವರು ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಜವಾಬ್ದಾರಿ ತಗೊಂಡಿದ್ದರು. ಪರಿಷ್ಕರಣೆ ಪಠ್ಯಪುಸ್ತಕ ಅವ್ರು ಬರೆದಿದ್ದಲ್ಲ, ಅಥವಾ ಅವ್ರ ಕಮಿಟಿ ಚೇರ್ಮನ್ ಅಲ್ಲ, ಬರೆಯೋ ಕಮಿಟಿ ಚೇರ್ಮನ್ ಅಲ್ಲ. ಹಿಂದೆ ಬರಗೂರ್ ರಾಮಚಂದ್ರಪ್ಪನವರು ಪಠ್ಯ ಪುಸ್ತಕ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಇದು ತಿಳ್ಕೊಳ್ಳಿ, ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದೆ ಬರಗೂರ್ ರಾಮಚಂದ್ರಪ್ಪರಿಂದ ಪ್ರಾರಂಭ ಆಗಿದ್ದು, ಇನ್ನು ಅದರದೆಲ್ಲ ದೊಡ್ಡ ಕತೆ ಆಗಿದೆ. ಇವ್ರು ಅದ್ರ ಬಗ್ಗೆ ಮಾತಾಡಿದಿಲ್ಲ. ಬರಗೂರ್ ರಾಮಚಂದ್ರಪ್ಪನವರು ಬರೆದಂಥ ಪಠ್ಯಪುಸ್ತಕದಲ್ಲಿ ಕೆಲವೊಂದು ಪರಿಷ್ಕರಣೆಯನ್ನು ಇವ್ರು ಮಾಡಿ ಏನು ಮಾಡೋರು, ಕುವೆಂಪುರವರ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಥ ಪಾಠವನ್ನು ಮಿಡ್ಲ್ ಸ್ಕೂಲಲ್ಲಿ ಇದ್ದಂಥ ಪಾಠವನ್ನು ಜಾಗ ಸಾಕಾಗೋದಿಲ್ಲ ಅಂತ ಹೇಳಿ ಹೈಸ್ಕೂಲಿಗೆ ತೊಗೊಂಬಂದು ಇಟ್ಟರಷ್ಟೇ, ಪಾಠನ ಪೂರ್ಣ ತೆಗಿಲಿಲ್ಲ. ಅದನ್ನ ಈ ದಳದವರು ಅರ್ಥ ಮಾಡ್ಕೊಳ್ಳಿಲ್ಲ, ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳಿಲ್ಲ. ದಯವಿಟ್ಟು ನಾವು ಹೋರಾಟ ಮಾಡಿದಾಗ ಸುಳ್ಳೇಳೋದಲ್ಲ, ಅಂಬೇಡ್ಕರ್ ನೀವಿಲ್ಲಿ ಸುಳ್ಳ ಮಿಡ್ಲ್ ಸ್ಕೂಲಲ್ಲಿ ಪಾಠಗಳು ಜಾಸ್ತಿ ರೋಹಿತ್ ಚಕ್ರತೀರ್ಥ ಒಬ್ಬ ಬಿಎಸ್ಸಿ ಗ್ರಾಜುಯೇಟ್ ಅವನ ಮಕ್ಕಳ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತಾನೆ. ನೀವು ಇದನ್ನ ಒಬ್ಬ ಅಪ್ರಬುದ್ಧ, ಅವನು ಅಪ್ರಬುದ್ಧ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡ್ತಾನೆ. ಸಾರಿ ಸಾರಿ ಅಪ್ರಬುದ್ಧ ವ್ಯಕ್ತಿ ಕೇಳಿಸ್ಕ
ಅಶ್ವತ್ಥಾಯಣ್ರೆ ನಾ ಹೋರಾಟ ಮಾಡಿದ್ಮೇಲೆ ಪಠ್ಯಪುಸ್ತಕ ಪರಿಷ್ಕರಣೆ ಯಾಕೆ ಮಾಡಿದ್ರು ಇವರು ತಪ್ಪಿಲ್ಲದೆ ಯಾಕೆ ಮಾಡಿದ್ರು ಅದೊಂದು ಕುತ್ರ ಕೊಡ್ಲಿಕ್ಕೆ ಸಾಕಿ ಇವರು ಪಠ್ಯಪುಸ್ತಕದಲ್ಲಿ ಇವ್ರು ಮಾಡಿರ್ತಕ್ಕಂತ ಪರಿಷ್ಕರಣೆ ಯಾಕೆ ಮಾಡಿದ್ರು ಮತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.